ಈ ವೀಕು ದೃಶ್ಯ ಜೊತೆ ಕಾಂಪೀಟ್ ಮಾಡಿದ್ವಿ, ನೆಕ್ಸ್ಟ್ ವೀಕು ಪರಭಾಷೆ ಸಿನಿಮಾ ಪುಷ್ಪ ಜೊತೆ ಕಾಂಪೀಟ್ ಮಾಡ್ತೀವಿ, ನೋಡೋಣ. ಎಲ್ಲರ ಜೊತೆ ಸಿನಿಮಾ ಅಂತ ಬಂದ ಮೇಲೆ 100 ಕೋಟಿ ಆದರೂ ಸಿನಿಮಾನೇ, 10 ಲಕ್ಷ ಆದರೂ ಸಿನಿಮಾನೇ, 10,000 ಆದರೂ ಸಿನಿಮಾನೇ, ಎಂಡ್ ಪಾಯಿಂಟಲ್ಲಿ 100 ರೂಪಾಯಿ ಕೊಟ್ಟು ಬರೋವನಿಗೆ ಸಮಾಧಾನ ಮಾಡುವಂಥದ್ದೇ ನಮ್ಮ ಕೆಲಸ. ಮೂವಿಯಲ್ಲಿ ಮ್ಯೂಸಿಕ್ ಮಾಡೋಕ್ಕೆ ತುಂಬ ಚಾಲೆಂಜಿಂಗ್ ಆಗಿದೆ, ಬಿಕಾಸ್ ಇಸ್ ಎ ಸಸ್ಪೆನ್ಸ್ ಫಿಲ್ಮ್ನ, ಸೊ ಇಟ್ಸ್ ವೆರಿ ಮ್ಯೂಸಿಕ್ ಇಸ್ ಮ್ಯೂಸಿಕ್ ಇಸ್ ದ ಮೇನ್ ಪಾರ್ಟ್ ಅಂಡ್ ದ ಪಿಲ್ಲರ್ ಆಫ್ ದ ಫಿಲ್ಮ್. ದ ಥಾಯ್ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ, ಎಂಥವ್ರಿಗೂ ಅದು ಕಣ್ಣಲ್ಲಿ ನೀರು ಬರ್ಸೇ ಬರ್ಸುತ್ತೆ. ಅಳೋ ಸೀನು ತುಂಬಾ ಅದು ದುಃಖ ಆಗುತ್ತೆ. ಫಸ್ಟ್ ಕ್ಲಾಸ ಮಾಡಿದ್ದಾನೆ, ಅದ್ರಲ್ಲಿ ಮಾತಾಡೋದು ಎರಡನೇ ಮಾತೇ ಇಲ್ಲ ಅವ್ರಿಗೆ. ಅಜಿತ್ ಇವರನ್ಸ ಈ ಮಟ್ಟಿಗೆ ಬೆಳೆದವನೆ ಅಂತಂದರೆ ಅದ್ರಲ್ಲಿ ಮಾತಾಡೋದ್ರಲ್ಲಿ ಇಲ್ಲ, ಭಾಳ ಕಷ್ಟ ಬಿದ್ದಿತ್ತೆ. ನಾವು ತುಂಬ ಚೆನ್ನಾಗಿ ಫಿಲಮ್ ಅಂತೂ ಸೂಪರ್ ಆಗಿದೆ, ನಾ ಪಕ್ಕ ಓಡೇ ಓಡುತ್ತೆ, ಪಕ್ಕ ಸಕ್ಸಸ್ಫುಲ್, ಆಲ್ರೆಡಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಫಿಲಮ್ ಬಗ್ಗೆ. ಇನ್ನೊಂದು ಪಿ ಆರ್ ಕೆ ಥಿಂಗ್ ಚಾನಲಲ್ಲೂ ಅಷ್ಟು ಹೇಳಿದ್ದಾರೆ, ದಿಸ್ ಇಸ್ ಗಾನ್ ಅ ಚೇಂಜ್ ದ ಥಿಂಗ್. ಮುಂಚೆ ಲೈಕ್ ದೇರ್ ನೋ ಥ್ರಿಲ್ಲರ್ ಆ್ಯಂಡ್ ಡ್ರಾಮಾ ಸಸ್ಪೆನ್ಸ್, ಬಟ್ ಇನ್ ಪಿ ಆರ್ ಕೆ ಥಿಂಗ್ ದಿಸ್ ಇಸ್ ಅ ಡಿಫ್ರೆಂಟ್ ಚೇಂಜ್. ಸೊ ಇಂಡಸ್ಟ್ರಿಯಲ್ಲಿ ಇದೊಂದು ಚೇಂಜ್ ಈ ಥರ ಇರಲಿ. ರೈಮ್ಸ್ ಅಂತ ಅಂದಾಗ ಯಾರಿಗೂ ಅರ್ಥ ಆಗಲ್ಲ ಸಿನಿಮಾ ಏನಪ್ಪ ಇದು, ಒಂದು ಸಣ್ಣ ಮಕ್ಕಳು ಹಾಡೋವಂಥದ್ದು ಸ್ಕೂಲಲ್ಲಿ ಹೇಳ್ಕೊಡೋಂಥ ಹೆಸರು ಇಟ್ಟಿದ್ದಾರೆ ಅಂತ ಅನ್ಕೊಳ್ತಾರೆ. ಬಟ್ ಸಿನಿಮಾಗೆ ಬಂದು ನೋಡಿದಾಗ ಗೊತ್ತಾಗುತ್ತೆ ಏನಕ್ಕೆ ಹೆಸರು ಇಟ್ಟಿದ್ರೆ, ಏನಕ್ಕೆ ಆ ಕಂಟೆಂಟ್ ಬಂದಿದೆ ಅಂತ. ಕ್ರಿಮಿನಲ್ನ ಹೇಗೆ ಪತ್ತೆ ಹಚ್ಚೋದು ಅಂತ ಲಾಸ್ಟಲ್ಲೇ ನಮಗೆಲ್ಲ ಸೀನ್ ಗೊತ್ತಾಗ. ಆ್ಯಕ್ಚುಲಿ ದಟ್ ಸೀನ್ ಇದೆಲ್ಲ ಪರ್ಟಿಕ್ಯುಲರ್ಲಿ ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ, ಯಾಕಂದ್ರೆ ಇಟ್ಸ್ ಅವರ್ ರಿಲೇಟಿಬಲ್, ಎಲ್ಲರ ಮನೇಲಿ ಅದೊಂದು ನಡೆಯೋದು. ಹೈಲೈಟ್ ಆಗಿರೋ ವಿಷಯ. ಹೌದು ಹೌದು, ಆಚೆವರೆಗೂ ಬಿಡ್ಲ ಸೀನ್ ಚಿಕ್ಕದಾಗಿ ಕಂಪೋಸ್ ಮಾಡ್ಬೋದಾ? ಏನು ಟಿವಿ ನೋಡ್ತಾ ಇದ್ದೀನಿ. ಮನೆವರೆಗೂ ಬಿಡ್ಲ? ಇಲ್ಲ ಬನ್ನಿ, ಮನೆವರೆಗೂ ಬಿಡ್ತೀನಿ. ಈಗೆಲ್ಲ ಮಾತಾಡಿದ್ರೆ ನಾನು ಮನೆ ಆಚೆ ಹೋಗ್ತೀನಿ. ಬನ್ನಿ, ಕ್ಯಾಬಲ್ಲಿ ಹೋಗ್ತೀರಾ ಇಲ್ಲ ಆಟೋಲ್ಲಿ ಹೋಗ್ತೀರಾ? ಇಲ್ಲ, ಇವತ್ತು ಕಾರ್ ತಂದಿದ್ದೀನಿ, ನಾನೇ ಹೋಗ್ತೀನಿ. ನಾವಿಲ್ಲಿ ವಿಲನ್ ಯಾರು ಅಂತ ಹುಡ್ಕೋದ್ರಲ್ಲೇ ಕಳೆದೋಗ್ತೀನಿ. ಏನು ಇಲ್ಲ, ವಿಲನ್ ಸಿಕ್ಕಲ್ಲ, ಇದು ಪಾರ್ಟ್ ಟೂ ಆಗುತ್ತೆ ಅನ್ಕೊಂಡ್ಬಿಟ್ಟಿದ್ದೆ. ಸರ್ ಆಗಿ ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಅಂತ ಹೇಳಬಲ್ಲ. ಇಂಟರ್ವ್ಯೂ ಬಂದ್ರೆ ಅಂತೂ ಬೈಕೊಂತಾ ಇರ್ತೀರಾ, ಯಾಕಾದ್ರೂ ಬಂತು, ಕಿಲ್ಲರ್ ಯಾವಾಗ ಗೊತ್ತಾಗುತ್ತೆ, ಕಿಲ್ಲರ್ ಯಾವಾಗ ಗೊತ್ತಾಗುತ್ತೆ ಅಂತ ಆ ತರ ಇದೆ ಮೂವಿ. ಸೀನಿಯರ್ ಆಕ್ಟರ್ಸ್ಗಳಿಂದ ಕಲಿಯೋದಕ್ಕೆ ತುಂಬಾನೇ ಇದೆ. ಸೊ ವೆರಿ ಹ್ಯಾಪಿ ಟುಡೇ, ತುಂಬಾನೇ ಖುಷಿ ಆಗ್ತಾ ಇದೆ. ಹೋಮ್ ಮಿನಿಸ್ಟರ್ ಅವರ ಮಗಳು ಮರ್ಡರ್ ಆಗ್ತಾರಲ್ಲ, ದಟ್ ಆಸಮ್, ಅದೊಂದು. ಮತ್ತೆ ಆ ಹುಡುಗಿದೊಂದು ಎಂಟ್ರಿ ತೋರಿಸ್ತಾರಲ್ಲ, ಆ ಎರಡು ಸೀನ್ಗಳು ಮಾತ್ರ ತುಂಬಾ ಭಯ ಆಗಿತ್ತು. ಆಕ್ಚುಲಿ ನಾನು ನಿಂತು ಕೈ ಹಿಡ್ಕೊಂಡ್ಬಿಟ್ಟಿದ್ದೆ, ಅಷ್ಟು ಭಯ ಆಗಿತ್ತು. ಇಟ್ ವಾಸ್ ಲೈಕ್ ಫಸ್ಟ್ ಅವ್ರು ರಿವೀಲ್ ಮಾಡಿಲ್ಲಲ್ಲ, ರಿವೀಲ್ ಮಾಡಿದ ತಕ್ಷಣ ನಾನೇ ಆಕ್ಚುಲಿ ಅಂತೆಲ್ಲ ಹೇಳಿದ್ದು. ಸ್ಕ್ರಿಪ್ಟು ಚೂಸ್ ಮಾಡಬೇಕಾದ್ರೆ ತಪ್ಪು ಮಾಡಲಿಲ್ಲ ನಾನು ಅನ್ನೋದನ್ನ ನಮ್ಮ ಡೈರೆಕ್ಟ್ರು ಹೆಗಲು ಕೊಟ್ಟು ಸಪೋರ್ಟ್ ಮಾಡಿ ನಿಲ್ಲಿಸ್ಕೊಂಡಿದ್ದಾರೆ. ಖಡಕ್ ಪೊಲೀಸ್ ಆಫೀಸರ್ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಅವ್ನು ಮಾಡಿದ್ದಾನೆ, ಯಾಕಂದ್ರೆ ಅವನು ನಿಜವಾಗ್ಲೂ ತುಂಬ ಕಷ್ಟಪಡ್ತಾನೆ. ಸಕ್ಸಸ್ಫುಲ್ ಆಗುತ್ತಂತ ನನಗಂತೂ ನಂಬಿಕೆ ಇದೆ, ಸ್ಟೋರಿ ಕೂಡ ಚೆನ್ನಾಗಿದೆ, ಸಕ್ಸಸ್ಫುಲ್ ಆಗುತ್ತೆ. ಇಟ್ಸ್ ನಾಟ್ ಅಬೌಟ್ ರೌಡಿಸಮ್ ಆರ್ ಬಾಹುಬಲಿ, ಇದು ಥರ ಅಲ್ಲ, ಸಮಥಿಂಗ್ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ನೋಡಬೇಕು. ಬಾಹುಬಲಿ ಆಗಿರ್ಬೋದು, ಬೇರೆ ಬೇರೆ ಸಿನಿಮಾಗಳಾಗಿರ್ಬೋದು, ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಇದೆ, KGF ಆಗಿರ್ಬೋದು. ಸೊ ಏನೇ ದುಡ್ಡು ಹಾಕಿ ಏನೇ ಕಷ್ಟಪಟ್ಟು ಮಾಡಿದ್ದಾರೆ ಅಂತಂದ್ರೂ ನಮ್ಮದು ಸಿನಿಮಾನೇ ಅವ್ರದ್ದು ಸಿನಿಮಾನೇ, ಅವ್ರಿಗೆ ಅವ್ರದ್ದು ಬೇರೆ ಲೆವೆಲಲ್ಲಿರುತ್ತೆ. ಬಟ್ ಏನಂತಂದರೆ ಅಟ್ ದ ಎಂಡ್ ಸಿನಿಮಾ ತೆರೆ ಮೇಲೆ ಬಂದಾಗ ಏನಾಗುತ್ತೆ ಅಂತಂದರೆ ಜನ ಮೆಚ್ಚಬೇಕು. ಅಭಿನಯ ಮ್ಯಾಮ್ ಹೇಳ್ತಿದ್ರು, ಅರಿಯೋಲಿ ಇವ್ರಿಗೆ ಹೇಳ್ತಿದ್ರು ಶೂಟಿಂಗ್ ಟೈಮಲ್ಲಿ, ತುಂಬ ಚೆನ್ನಾಗಿ ಮಾಡಿದೆ ಚಿನ್ನ, ನನಗೆ ತುಂಬ ಅಪ್ಸೆಟ್ ಆಯಿತು, ಇಮೋಷ್ನಲ್ ಆಗಿತ್ತು ಅಂತ. ಇಮೋಷ್ನಲಿ ನಾನು ತುಂಬ ಕನೆಕ್ಟ್ ಆಗಿ ಹೋಗಿದ್ದೆ ಈ ಮೂವಿಲಿ, ನೋಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ತುಂಬ ಇಮೋಷ್ನಲ್ ಆಗಿ ಮಾಡಿದ್ದಾನೆ ಈ ಮೂವಿಲಿ. ಯಾರು ಸಿನಿಮಾ ನೋಡಿಲ್ಲೋ ದಯವಿಟ್ಟು ಬಂದು ಸಿನಿಮಾ ನೋಡಿ. ನಮ್ಮಂಥ ಅಪ್ಕಮಿಂಗ್ ಹೀರೋಸ್ ಹೀರೋಯಿನ್ಸ್ಗೆ ಡೈರೆಕ್ಟರ್ಸ್ಗೆ ಎಲ್ಲರಿಗೂ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕನ್ನಡ ಇಂಡಸ್ಟ್ರಿ ಮಾರ್ಕೆಟ್ನ ಬೆಳೆಸುವಂಥ ಮೂವಿ, ಒಳ್ಳೆ ಕಂಟೆಂಟ್ ಇರೋ ಮೂವಿ. ಸೊ ಅದ್ಭುತವಾದ ನಟ, ಅದ್ಭುತವಾದಂಥ ನಟಿ.